ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಏನಬ್ ಡಯಸ್. ನಾವಿವತ್ತು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೆಲ ವಿಷಯಗಳನ್ನು ಕಲಿಯಲಿದ್ದೇವೆ. ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಇತಿಹಾಸದಲ್ಲಿ ತುಂಬಾ ಗಮನಾರ್ಹ ಹಾಗೂ ಮುಖ್ಯ ಪಾತ್ರವನ್ನು ವಹಿಸಿದೆ. ಇಂದು ನಾವು ಈ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕಲಿಯಲಿದ್ದೇವೆ. ವಿಜಯನಗರ ಸಾಮ್ರಾಜ್ಯವನ್ನು ಇಸವಿ 1336ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಈ ಸಾಮ್ರಾಜ್ಯವನ್ನು ತುಂಗಭದ್ರಾ ನದಿಯ ದಕ್ಷಿಣ ಭಾಗದಲ್ಲಿ ಸಂಗಮನ ಮಕ್ಕಳಿಂದ ಸ್ಥಾಪಿಸಲಾಯಿತು. ಸಂಗಮನ ಮಕ್ಕಳ ಹೆಸರು ಹರಿಹರ, ಬುಕ್ಕರಾಯ, ಕಂಪನ, ಮಾರಪ್ಪ ಮತ್ತು ಮುಂದಪ್ಪ. ಬಳ್ಳಾರಿ ಡಿಸ್ಟ್ರಿಕ್ಟಿನ ಹಂಪಿನೇ ಈ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಈ ಸಾಮ್ರಾಜ್ಯದ ರಾಷ್ಟ್ರೀಯ ಲಾಂಛನ ವರಹ. ಇಸವಿ 1336ರಿಂದ ಇಸವಿ 1646ರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನ 4 ರಾಜವಂಶಗಳಿಂದ ಆಳಲಾಯಿತು. ಇಸವಿ 1336ರಿಂದ 1385ರವರೆಗೆ ಸಂಗಮ ರಾಜವಂಶ, ಇಸವಿ 1485ರಿಂದ 1505ರ ತನಕ ಸಲುವ ರಾಜವಂಶ, ಇಸವಿ 1505ರಿಂದ ಇಸವಿ 1567ರವರೆಗೆ ತುಳುವ ರಾಜವಂಶ, ಇಸವಿ 1570ರಿಂದ ಇಸವಿ 1646ರವರೆಗೆ ಅರವಿದು ರಾಜವಂಶ. ನಾವು ಈ ಚಿತ್ರದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಷ್ಟ್ರೀಯ ಲಾಂಛನವಾದಂತ ವರಹವನ್ನು ನೋಡ್ತೇವೆ. ಈಗ ನಾವು ಮೊದಲನೇ ರಾಜವಂಶ, ಅದ್ಯಾವುದಂದ್ರೆ ಸಂಗಮ ರಾಜವಂಶ. ಸಂಗಮ ರಾಜವಂಶ ಇಸವಿ 1336ರಿಂದ 1485ರವರೆಗೆ ಆಳಿತು. ಇದನ್ನು ಹರಿಹರ ಹಾಗೂ ಬುಕ್ಕರಾಯದಿಂದ ಸ್ಥಾಪಿಸಲಾಯಿತು. ಹರಿಹರ ಈ ಸಾಮ್ರಾಜ್ಯದ ಮೊದಲ ಅರಸ. ಮೊದಲಾಗಿ ರಾಜ ಹರಿಹರ ತುಂಗಭದ್ರಾ ನದಿಯ ಹತ್ತಿರದ ಪ್ರದೇಶಗಳನ್ನು ತನ್ನ ವಶಕ್ಕೆ ಪಡೆದ. ಅನಂತರ ತನ್ನ ಸಾಮ್ರಾಜ್ಯವನ್ನು ಪಶ್ಚಿಮ ದಿಕ್ಕಿನಲ್ಲಿ ಕೊಂಕಣ್ ಕರಾವಳಿಯವರೆಗೆ, ಪೂರ್ವ ದಿಕ್ಕಿನಲ್ಲಿ ನೆಲ್ಲೂರು ಹಾಗೂ ಕಡಪವರೆಗೆ, ಉತ್ತರ ದಿಕ್ಕಿನಲ್ಲಿ ಕೃಷ್ಣಾ ನದಿಯವರೆಗೆ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಕಾವೇರಿ ನದಿಯವರೆಗೆ ವಿಸ್ತರಿಸಿದ. ಹೀಗೆ ಸಾಮ್ರಾಜ್ಯಕ್ಕೆ ಬಲವಾದ ಅಡಿಪಾಯವನ್ನು ಹಾಕಿದ. ಈ ಚಿತ್ರದಲ್ಲಿರುವ ವ್ಯಕ್ತಿ ರಾಜ ಹರಿಹರ. ಬುಕ್ಕರಾಯ ತನ್ನ ಸೋದರ ಹರಿಹರ ಸಾವನ್ನಪ್ಪಿದ ಮೇಲೆ ರಾಜಪಟ್ಟಕ್ಕೆ ಏರಿದ. ರಾಜ ಹರಿಹರನಿಗೆ ಮಕ್ಕಳಿರಲಿಲ್ಲ. ಬುಕ್ಕರಾಯನ ಆಳ್ವಿಕೆ ಸಮಯದಲ್ಲಿ ಅವನ ಮಗ ಕಂಪನ ಮಧುರೈನ ಸುಲ್ತಾನರವರನ್ನು ಸೋಲಿಸುವ ಮೂಲಕ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಬುಕ್ಕರಾಯ 1357ರಿಂದ 1377ರ ಇಸವಿ ತನಕ ಆಳಿದ. ನಾವು ಈ ಚಿತ್ರದಲ್ಲಿ ಹರಿಹರ ಮತ್ತು ಬುಕ್ಕರಾಯರವರನ್ನ ಗಮನಿಸುತ್ತೇವೆ. ಈ ಎಲ್ಲ ಮಾಹಿತಿಗಳನ್ನ ಕಂಪನನ ರಾಣಿ ಗಂಗಾದೇವಿರವರ ಬರೆದ ಮಧುರೈ ವಿಜಯಂ ಎಂಬ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಬುಕ್ಕರಾಯ ಕಂಡವೇದುವಿನ ರೆಡ್ಡಿರವರನ್ನು ಸೋಲಿಸುವ ಮೂಲಕ ಪೆನುಕಂಡವನ್ನು ವಶಪಡಿಸಿದ, ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸಿದ. ಇಸವಿ 1368ರ ಶ್ರವಣ ಬೆಳಗೊಳ ಶಾಸನದಲ್ಲಿ ಬುಕ್ಕರಾಯ ಜೈನ್ ಮತ್ತು ವ್ಯಾಸ್ನವರವರ ಮಧ್ಯೆ ಇದ್ದ ಜಗಳ ಮತ್ತು ಮನಸ್ತಾಪವನ್ನು ಬಗೆಹರಿಸಿದ ಬಗ್ಗೆ ನಮಗೆ ಕೆಲವು ಮಾಹಿತಿಯನ್ನು ಕೊಡುತ್ತದೆ. ಹೀಗೆ ಬುಕ್ಕರಾಯ ಧಾರ್ಮಿಕ ಶಾಂತಿ ಹಾಗೂ ಸಮಾನತೆ ಕಾಪಾಡಿದ. ಬುಕ್ಕರಾಯನ ನಂತರ ಇಸವಿ 1377ರಿಂದ 1404ರವರೆಗೆ ಎರಡನೇ ಹರಿಹರ ಆಳಿದ. 1404ರಿಂದ 1406ರವರೆಗೆ ಎರಡನೇ ಬುಕ್ಕರಾಯ, 1406ರಿಂದ 1422ರವರೆಗೆ ಒಂದನೇ ದೇವರಾಯ ಆಳಿದ ಹಾಗೂ 1422ರಿಂದ 1424ರವರೆಗೆ ವೀರ ವಿಜಯರಾಯರವರು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದರು. ಈಗ ನಾವು ರಾಜ ಎರಡನೇ ದೇವರಾಯನ ಬಗ್ಗೆ ಸ್ವಲ್ಪ ನೋಡೋಣ. ಎರಡನೆಯ ದೇವರಾಯನ ಇನ್ನೊಂದು ಹೆಸರು ಪ್ರೌಢ ದೇವರಾಯ. ಈತನು
ಇಸವಿ 1424 ರಿಂದ 1446 ರವರೆಗೆ ಆಳಿದ. ಸಂಗಮ ಮನೆತನದ ಖ್ಯಾತ ರಾಜ್ಯ ಎರಡನೇ ದೇವರಾಯ. ಈ ರಾಜ್ಯನ ಆಳ್ವಿಕೆ ಸಮಯ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ತುಂಬಾ ಗಮನಾರ್ಹ ಪಾತ್ರವನ್ನು ವಹಿಸಿದೆ. ದೇವರಾಯ ರಾಜನಾದಾಗ ಒಂದು ಹೊಸ ಸೈನ್ಯವನ್ನು ರಚಿಸಿದ ಹಾಗೂ ಸೈನ್ಯಕ್ಕೆ ಬಿಲ್ಲುಗಾರಿಕೆ ಹಾಗೂ ಕುದುರೆ ಪಗಣಿಸಲು ಬಲ್ಲಂತ ಮುಸ್ಲಿಂ ಯೋಧರನ್ನು ಸೇರಿಸಿದ. ಈ ಸೈನ್ಯದ ಸಹಾಯದಿಂದ ಕಂಡವೀಡು ಪ್ರದೇಶದ ನಾಯಕರಾದ ರೆಡ್ಡಿಗಳನ್ನು ಸೋಲಿಸಿದ. ಬಾಮನಿ ಸುಲ್ತಾನಿನ ಅಹಮದ್ ಶಾ ಇನ್ನ ವಿರುದ್ಧ ಹೋರಾಡುವ ಮೂಲಕ ಮುಡುಗಲ್ ಕೋಟೆ, ರಾಯಚೂರು ಹಾಗೂ ಬಂಕಪುರ್ ವನ್ನು ರಾಜ್ಯ ದೇವರಾಯ ರಕ್ಷಿಸಿದ. ಲಕ್ಕಣ್ಣ ದಂದೇಶ ರಾಜ್ಯ ದೇವರಾಯನ ವೀರ ಕಮಾಂಡರ್. ಈತ ಕೇರಳದ ಹಾಗೂ ಶ್ರೀಲಂಕಾದ ರಾಜರನ್ನು ಸೋಲಿಸಿದ ಹಾಗೂ ಅವರಿಂದ ಖಜಾನೆ ಮತ್ತು ನಗದನ್ನು ತೆಗೆದ. ಈ ಚಿತ್ರದಲ್ಲಿ ಇರುವಂತ ವ್ಯಕ್ತಿ ರಾಜ ಎರಡನೇ ದೇವರಾಯ. ಪ್ರೌಢ ದೇವರಾಯ ಜೈನ್ ಹಾಗೂ ವ್ಯಾಸ್ನವ ದೇವಾಲಯವನ್ನು ರಾಜಧಾನಿಯಲ್ಲಿ ಕಟ್ಟಿಸಿದ ಹಾಗೂ ಮಸೀದಿಗಳನ್ನು ಕಟ್ಟಿಸಿದ. ಈತನ ರಾಜ್ಯದಲ್ಲಿ ತೆಲುಗು ಕವಿ ಶ್ರೀನಾಥ, ಸಂಸ್ಕೃತ ತತ್ವಜ್ಞಾನಿ ದಿಂಡಿಮ ಹಾಗೂ ಕನ್ನಡ ಕವಿ ಹಾಗೂ ಮಂತ್ರಿ ಲಕ್ಕಣ್ಣ ದಂದೇಶ್ ಆಶ್ರಯ ಪಡೆದರು. ಈತನ ಸಮಯದಲ್ಲಿ ವೀರಶಿವ ಪುನರ್ತನಗೊಂಡಿತು. ಪ್ರೌಢ ದೇವರಾಯನಿಗೆ ಗಜ ವೆಂಟೆಗಾರ, ಚಾತು ಸಮುದ್ರ ಈಶ್ವರ, ಹರಿರಾಯ ವಿಭದ ಎಂಬ ಹೆಸರುಗಳು ಇತ್ತು. ಪ್ರೌಢ ದೇವರಾಯನ ಮರಣದ ನಂತರ ಅವನ ಮಗ ಮಲ್ಲಿಕಾರ್ಜುನ ಇಸವಿ 1446 ರಿಂದ 1465 ರವರೆಗೆ ಆಳಿದ. ನಂತರ ಮೂರನೇ ವಿರೂಪಾಕ್ಷ ಇಸವಿ 1465 ರಿಂದ 1485 ರ ತನಕ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ. ಪ್ರೌಢ ದೇವರಾಯನ ನಂತರ ಆದಂತ ರಾಜರುಗಳು ತುಂಬಾ ದುರ್ಬಲರಾಗಿದ್ದರು. ಇದರಿಂದ ಬಲಶಾಲಿ ಕಮಾಂಡರ್ ಆದ ಸಲುವ ನರಸಿಂಹ ರಾಜಧಾನಿಯನ್ನು ವಶಪಡಿಸಿದ. ಇದರಿಂದ ಸಂಗಮ ಮನೆತನದ ಆಳ್ವಿಕೆ ಇಸವಿ 1485 ರಲ್ಲಿ ಮುಕ್ತಾಯವಾಯಿತು. ಈಗ ನಾವು ಸಲುವ ರಾಜವಂಶದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಇಸವಿ 1485 ರಿಂದ 1505 ರ ತನಕ ಇದರ ರಾಜ ಸಲುವ ನರಸಿಂಹ. ಸಲುವ ನರಸಿಂಹ 1485 ರಿಂದ ಆತನ ಆಳ್ವಿಕೆಯನ್ನು ಶುರು ಮಾಡಿದ ಹಾಗೂ 6 ವರ್ಷ ಆಳಿದ. ಇಸವಿ 1491 ರಲ್ಲಿ ತೀರಿಕೊಂಡ. ಅವನ ಮಕ್ಕಳು ತೀರ ಚಿಕ್ಕವರಾಗಿದ್ದ ಕಾರಣ ಈ ರಾಜ್ಯವು ಕಮಾಂಡರ್ ತುಳುವ ನರಸನಾಯಕನ ರಕ್ಷಣೆಯ ಅಡಿಯಲ್ಲಿ ಇಸವಿ 1491 ರಿಂದ 1503 ತನಕ ಇತ್ತು. ಈ ಚಿತ್ರದಲ್ಲಿರುವಂತ ವ್ಯಕ್ತಿ ರಾಜ ಸಲುವ ನರಸಿಂಹ. ನಾವೀಗ ತುಳುವ ರಾಜವಂಶದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಇದು 1505 ರಿಂದ 1567 ರ ತನಕ. ಇಸವಿ 1505 ರಲ್ಲಿ ತುಳುವ ನರಸನಾಯಕನ ಮಗನಾದ ವೀರ ನರಸಿಂಹ ತುಳುವ ರಾಜವಂಶವನ್ನು ಆಳಲು ಪ್ರಾರಂಭಿಸಿದ. ಇಸವಿ 1509 ರಲ್ಲಿ ಇವನ ಮರಣದ ನಂತರ ಅವನ ಸಹೋದರನಾದ ಕೃಷ್ಣದೇವರಾಯ ರಾಜನಾದ. ವಿಜಯನಗರ ರಾಜರ ಇತಿಹಾಸದಲ್ಲಿ ತುಂಬಾ ಖ್ಯಾತ ರಾಜ ಕೃಷ್ಣದೇವರಾಯ. ಈತನ ಆಳ್ವಿಕೆಯ ಪ್ರಾರಂಭದಲ್ಲಿ ತುಂಬಾ ದಂಗೆಗಳು ಅನುಭವಿಸಿದ. ರಾಜ ಕೃಷ್ಣದೇವರಾಯ ಇಸವಿ 1510 ರಲ್ಲಿ ಉಮ್ಮತ್ತೂರಿನ ಮುಖ್ಯ ಗಂಗರಾಜನಿಂದ ಶಿವನ ಸಮುದ್ರ ಕೋಟೆಯನ್ನು ವಶಕ್ಕೆ ಪಡೆದ. ಅನಂತರ ರಾಯಚೂರು ಕೋಟೆಯನ್ನು ಗೆದ್ದ. ರಾಜ ಕೃಷ್ಣದೇವರಾಯ ಪೋರ್ಚುಗಲ್ ಜನರನ್ನು ವಿಜಯಪುರ ಸುಲ್ತಾನರಿಂದ ಗೋವಾವನ್ನು ವಶಪಡಿಸಲು ಸಹಾಯ ಮಾಡಿದ. ಇಸವಿ 1513 ರಲ್ಲಿ
ಉದಯಗಿರಿ ಕೋಟೆಯನ್ನು ಗೆದ್ದ. ಇಸವಿ 1518ರಲ್ಲಿ ಕಳಿಂಗ ರಾಜನಾದ ಪ್ರತಾಪರುದ್ರನ ರಾಜಧಾನಿಯಾದಂಥ ಕಟಕ್ ಅನ್ನು ರಾಜ ಕೃಷ್ಣದೇವರಾಯ ವಶಪಡಿಸಿದ. ಅನಂತರ ಕಳಿಂಗ ರಾಜನ ಮಗಳಾದ ಜಗನ್ಮೋಹಿನಿಯನ್ನು ಮದುವೆಯಾದ. ಈ ಚಿತ್ರದಲ್ಲಿರುವಂತಹ ವ್ಯಕ್ತಿ ರಾಜ ಕೃಷ್ಣದೇವರಾಯ. ಇಸವಿ 1522ರಲ್ಲಿ ಆದಿಲ್ ಶಾಹಿನ ರಾಜನಾದ ಇಸ್ಮಾಯಿಲ್ ಆದಿಲ್ ಖಾನ್ ನಿಂದ ರಾಯಚೂರನ್ನು ಪುನಃ ತನ್ನ ವಶಕ್ಕೆ ಪಡೆದ. ನಂತರ ಕಲಬುರಗಿ ಬೀದರ್ ಕೋಟೆಗಳನ್ನು ವಶಪಡಿಸಿದ. ನಂತರ ಭಾಮಾನಿ ಮುಖ್ಯಮಂತ್ರಿ ಜೈಲಿನಲ್ಲಿ ಹಾಕಿದಂತ ರಾಜನ ಮಗನನ್ನು ಬಿಡುಗಡೆ ಮಾಡಿ ಬೀದರನ್ನು ಅವನ ಕೈಗೆ ಒಪ್ಪಿಸಿದ. ಇದಕ್ಕಾಗಿ ಕೃಷ್ಣದೇವರಾಯನನ್ನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂದು ಕರೆಯಲಾಯಿತು. ರಾಜ ಕೃಷ್ಣದೇವರಾಯನ ಆಳ್ವಿಕೆಯ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಎಲ್ಲ ನಾಲ್ಕು ದಿಕ್ಕಿನಲ್ಲಿ ವಿಸ್ತರಿಸಿತು. ಇಸವಿ 1529ರಲ್ಲಿ ರಾಜ ಮರಣ ಹೊಂದಿದ. ಈ ರಾಜನ ರಾಜ್ಯವನ್ನು ಭೇಟಿ ಮಾಡಿದ ಡೊಮಿಂಗೋ ಪೇಸ್ ತನ್ನ ಪುಸ್ತಕದಲ್ಲಿ ಕೃಷ್ಣದೇವರಾಯ ನನ್ನ ಬಲಿಷ್ಠ ದೇಹ ಹೊಂದಿದ್ದ ಮೃದು ವ್ಯಕ್ತಿ ಎಂದು ವರ್ಣಿಸಲಾಗಿದೆ. ಈಗ ನಾವೊಂದು ಯುದ್ಧದ ವಿಚಾರವನ್ನು ನೋಡೋಣ. ಅದು ಯುದ್ಧ ಯಾವುದಂದ್ರೆ ರಕ್ಕಸ ತಂಗಡಿ ಯುದ್ಧ. ಈ ಯುದ್ಧ ಆದ ಮೇಲೆ ಕರ್ನಾಟಕದಲ್ಲಿ ಸ್ವತಂತ್ರ ಆಡಳಿತಗಾರರು ಆದರು. ರಾಜ ಕೃಷ್ಣದೇವರಾಯನ ಮರಣದ ನಂತರ 1530ರಿಂದ 1542ರ ತನಕ ಅಚ್ಯುತ ರಾಯ ಆಳಿದ. 1543ರಿಂದ 1565ರವರೆಗೆ ಸದಾಶಿವರಾಯ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ. ಸದಾಶಿವರಾಯ ಚಿಕ್ಕವನಾಗಿದ್ದರಿಂದ ಕೃಷ್ಣದೇವರಾಯನ ಅಳಿಯ ಅರವೀಡು ಮನೆತನದ. ರಾಮರಾಯ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ. ಈತನ ರಾಜತಾಂತ್ರಿಕತೆ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಲು ಮತ್ತು ತುಂಬಾ ಶ್ರೀಮಂತವಾಗಲು ಸಹಾಯ ಮಾಡಿತು. ಈಗ ವೈರಿಗಳ ಸಂಖ್ಯೆಯೂ ಹೆಚ್ಚಾಯಿತು. ಡೆಕ್ಕನಿನ ಸುಲ್ತಾನರು ವಿಜಯನಗರವನ್ನು ಯಾವಾಗಲೂ ಆಕ್ರಮಿಸುತ್ತಿದ್ದರು. ಇದಕ್ಕೆ ಸೇಡು ತೀರಿಸಲು ರಾಮರಾಯ ವಿಜಯಪುರ ಹಾಗೂ ಗೋಲ್ಕೊಂಡ ವನವಶಪಡಿಸಿದ. ಇದರ ಫಲಿತಾಂಶ ಯುದ್ಧ. ವಿಜಯನಗರ ಸಾಮ್ರಾಜ್ಯದ ಸಿರಿ ಸಂಪತ್ತನ್ನು ನೋಡಲಾಗದೆ ಎಲ್ಲ ಸುಲ್ತಾನ್ ರಾಜರು ತಮ್ಮೊಳಗೆ ಇದ್ದ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಒಟ್ಟಾಗಿ ವಿಜಯನಗರದ ವಿರುದ್ಧ ಹೋರಾಡಲು ಬಂದರು. ಇಸವಿ 1565ರಲ್ಲಿ ಜನವರಿ 23ರಂದು ರಕ್ಕಸ ತಾಂಗಡಿ ಯುದ್ಧ ಕೃಷ್ಣ ನದಿಯ ಪಕ್ಕದಲ್ಲಿ ಸುಲ್ತಾನ್ ಹಾಗೂ ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆಯಿತು. ಇದರಲ್ಲಿ ರಾಮರಾಯ ಮರಣ ಹೊಂದುತ್ತಾನೆ. ಸುಲ್ತಾನ್ ರಾಜರು ವಿಜಯನಗರ ಸಾಮ್ರಾಜ್ಯವನ್ನು ಲೂಟಿ ಮಾಡುತ್ತಾರೆ. ರಾಮರಾಯನ ಮಕ್ಕಳು ತಿರುಮಲ ಮತ್ತು ವೆಂಕಟ ಯುದ್ಧದಲ್ಲಿ ತಪ್ಪಿಸಿಕೊಂಡು ಪೆನುಕೊಂಡಕ್ಕೆ ಓಡಿ ಹೋಗುತ್ತಾರೆ. ನಂತರ ಇಸವಿ 1570ರಿಂದ 1646ರ ತನಕ ಅರವಿಡು ಮನೆತನ ಆಳ್ವಿಕೆ ಮಾಡುತ್ತದೆ ಹಾಗೂ ಪೆನುಕೊಂಡ ಚಂದ್ರಗಿರಿ ಹಾಗೂ ನಂತರ ವೆಲ್ಲೂರನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಳ್ಳುತ್ತಾರೆ. ಈ ಯುದ್ಧದ ನಂತರ ಮೈಸೂರಿನ ಮುಖ್ಯ ಕೆಲಾಡಿ, ಚಿತ್ರದುರ್ಗ, ಯಲಹಂಕ ಮತ್ತು ಸುರಪುರ ಕರ್ನಾಟಕದ ಸ್ವಾತಂತ್ರ್ಯ ಆಡಳಿತಗಾರರು ಆಗುತ್ತಾರೆ.